ನಮಸ್ಕಾರ ಸ್ನೇಹಿತರೆ. ಮಂಗನಿಂದ ಮಾನವ ಎಂಬ ವಾಕ್ಯವನ್ನು ಬಹುಶಃ ನಾವು ಎರಡು ಅಥವಾ ಮೂರನೇ ತರಗತಿಯಿಂದಲೇ ಓದುತ್ತಾ ಇದ್ದೇವೆ, ಕೇಳುತ್ತಾ ಇದ್ದೇವೆ. ಮಂಗನಿಂದ ಮಾನವ ಎಂದು ಹೇಳುವುದಾದರೆ ಇಂದಿನ ಮಂಗಗಳೇಕೆ ಮಾನವರಾಗಿ ಬದಲಾವಣೆಯಾಗುವುದಿಲ್ಲ ಎಂದು ಛೇಡಿಸುವ ಪ್ರಶ್ನೆಗಳೇ ಜಾಸ್ತಿಯಾಗಿವೆ. ಪುರಾತತ್ವ ಶಾಸ್ತ್ರಜ್ಞರು ಉತ್ಖನನ ಮಾಡುವುದರಲ್ಲಿ ನಮಗೆ ವಿಜಯನಗರ, ಕದಂಬ, ರಾಷ್ಟ್ರಕೂಟ, ಚಾಲುಕ್ಯ, ಶಾತವಾಹನ ತುಂಬಾ ಹಿಂದಕ್ಕೆ, ಎಂದರೆ ಮೌರ್ಯ ಮತ್ತು ಹರಪ್ಪ ಸಂಸ್ಕೃತಿಗೆ ತೆಗೆದುಕೊಂಡು ಹೋಗಬಹುದು. ಇವುಗಳ ಕಾಲವು ಸಹ ಕ್ರಿಸ್ತಿಶಕವನ್ನು ದಾಟಿ ಹಿಂದಕ್ಕೆ ಹೋಗಿ ಕ್ರಿಸ್ತಿಶಕ ಪೂರ್ವ 5ನೇ ಶತಮಾನವನ್ನು ಕೂಡ ಸೇರಬಹುದು. ಇನ್ನು ಹೆಚ್ಚೆಂದರೆ ತಾಮ್ರಯುಗ, ನವಶಿಲಾಯುಗ ದಾಟಿ ಶಿಲಾಯುಗವೆಂದು ಕೂಡ ಹೇಳಬಹುದು. ಆದರೆ ಮಾನವ ಎಂದು ಜನಿಸಿದ ಎಂಬ ಪ್ರಶ್ನೆಗಳಿಗೆ, ಮಂಗನಿಂದ ಮಾನವ ಹೇಗೆ ಯಾವ ಕಾಲದಲ್ಲಿ ಭಿನ್ನವಾಗಿ ಬದಲಾದ ಎಂಬ ಪ್ರಶ್ನೆಗಳಿಗೆ ವಿಜ್ಞಾನಿಗಳಿಂದಾಗಲಿ ಅಥವಾ ಪುರಾತತ್ವ ಇಲಾಖೆಯಿಂದಾಗಲಿ ಸಂಪೂರ್ಣವಾದ ಹಾಗೂ ಸಮಂಜಸವಾದ ಉತ್ತರ ಕೊಡಲು ಇವತ್ತಿಗೂ ಸಾಧ್ಯವಾಗಿಲ್ಲ. ಮಾನವನ ಉಗಮ ಮತ್ತು ವಿಕಾಸಕ್ಕೆ ಸಂಬಂಧಿಸಿದಂತೆ ಹಲವಾರು ವಿದ್ವಾಂಸರು, ವಿಜ್ಞಾನಿಗಳು ನೂರಾರು ವರ್ಷಗಳಿಂದ ಸಂಶೋಧನೆಯನ್ನು ನಡೆಸುತ್ತಾನೆ ಇದ್ದಾರೆ. ಈ ಕ್ಷಣಕ್ಕೂ ಅದು ಮುಂದುವರಿಯುತ್ತಾನೆ ಇದೆ. ಸಾವಿರಾರು ಚರ್ಚೆಗಳು ಸಹ ಮಾನವನ ಉಗಮದ ಕುರಿತಾಗಿ ನಡೆಯುತ್ತಿವೆ, ನಡೆಯುತ್ತಾನೆ ಇವೆ. ಆದರೆ ಇಲ್ಲಿಯವರೆಗೂ ಮಾನವನ ಉಗಮ ಮತ್ತು ವಿಕಾಸ ಹೇಗಾಯಿತು ಎಂದು ಹೇಳಲು ಯಾರಿಂದಲೂ ಕೂಡ ಸಾಧ್ಯವಾಗಿಲ್ಲ. ಹಾಗೆ ಹೇಳಲು ಪುರಾವೆಗಳು ಕೂಡ ಸಂಪೂರ್ಣವಾಗಿ ದೊರೆತಿಲ್ಲ. ಹಾಗಾದರೆ ನಿಜವಾಗಿಯೂ ಮಾನವ ಈ ಭೂಮಿ ಮೇಲೆ ಹೇಗೆ ಜನ್ಮ ತಾಳಿದ ಎನ್ನುವ ಪ್ರಶ್ನೆಗೆ ಉತ್ತರ ಕೊಡಲು ನಾವು ಇವತ್ತು ಪ್ರಯತ್ನ ಪಡೋಣ. ಹಾಗೂ ಭೂಮಿಯ ಮೇಲೆ ಹುಟ್ಟಿದ ಮೊದಲ ಪುರುಷ ಹಾಗೂ ಸ್ತ್ರೀ ಯಾರೆಂದು ತಿಳಿದುಕೊಳ್ಳುವ ಪ್ರಯತ್ನನೂ ಕೂಡ ಮಾಡೋಣ. ಈ ವಿಡಿಯೋ ಪ್ರಾರಂಭ ಮಾಡುವಕ್ಕಿಂತ ಮೊದಲು ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಬ್ರಹ್ಮ ಸೃಷ್ಟಿಕರ್ತ, ಜಗತ್ತಿನ ಸಕಲ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ್ದಾನೆ. ವಿಷ್ಣು ಪಾಲನಕರ್ತ, ಜಗತ್ತಿನ ಸೃಷ್ಟಿಯನ್ನು ಪಾಲಿಸುತ್ತಾನೆ. ಮಹೇಶ್ವರ ಲಯಕರ್ತ, ಎಲ್ಲವನ್ನು ಅಂತ್ಯಗೊಳಿಸುತ್ತಾನೆ. ಅದಕ್ಕೆಂದಲೇ ಇವರನ್ನ ತ್ರಿಮೂರ್ತಿಗಳೆಂದು ಕೂಡ ಕರೆಯುತ್ತಾರೆ. ಅಂದರೆ ಜನನ, ಜೀವನ, ಮರಣದ ಸಂಕೇತವಾಗಿದ್ದಾರೆ. ಈ ಜಗತ್ತಿನಲ್ಲಿ ಇರುವ ಪ್ರತಿಯೊಬ್ಬ ವ್ಯಕ್ತಿ ತ್ರಿಮೂರ್ತಿ ತತ್ವಗಳಿಂದ ಕೂಡ ಕೂಡಿದ್ದಾನೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಬ್ರಹ್ಮ ಈ ಪ್ರಪಂಚದ ಸೃಷ್ಟಿಕರ್ತ ಎಂದು ಹೇಳಲಾಗುತ್ತಿದೆ. ಬ್ರಹ್ಮನೇ ಮನುಷ್ಯ ಎಂಬ ಜೀವಿಯನ್ನು ಹುಟ್ಟುಹಾಕಿದ್ದ. ಆದರೆ ಈ ಜಗತ್ತಿನಲ್ಲಿ ಬ್ರಹ್ಮನು ಸೃಷ್ಟಿಸಿದ ಮೊದಲ ವ್ಯಕ್ತಿ ಯಾರು ಮತ್ತು ಅವನಿಗೆ ಜನ್ಮ ನೀಡಿದವರು ಯಾರು ಎಂಬ ಪ್ರಶ್ನೆ ಪ್ರತಿಯೊಬ್ಬರನ್ನು ಕಾಡುತ್ತಲೇ ಇದೆ. ಈ ಪ್ರಶ್ನೆಗಳಿಗೆ ಉತ್ತರಗಳು ಅನೇಕ ಧಾರ್ಮಿಕ ಪುಸ್ತಕಗಳಲ್ಲಿ ಕಂಡು ಬರುತ್ತವೆ. ಆದರೂ ಆ ಎಲ್ಲಾ ಉತ್ತರಗಳು ಸತ್ಯಗಳನ್ನು ಆಧರಿಸಿದೆ. ಆದರೆ ಆ ಎಲ್ಲ ಉತ್ತರಗಳು ಸತ್ಯಗಳೇ ಎಂದು ನಂಬಲು ಸಾಧ್ಯವಿಲ್ಲ. ಆದರೆ ಅವುಗಳಲ್ಲಿ ಎಷ್ಟು ಸತ್ಯವಿದೆ ಎಂಬುದನ್ನು ಕಂಡುಹಿಡಿಯುವುದು ಕೂಡ ಕಷ್ಟಕರ ಸಂಗತಿಯೇ ಆಗಿದೆ. ಹಿಂದೂ ಮಾನ್ಯತೆಗಳ ಪ್ರಕಾರ ಮಾನವ ಕುಲವು ಈ ಭೂಮಿಯಲ್ಲಿ ಮನುವಿನಿಂದ ಹುಟ್ಟಿತ್ತು ಮತ್ತು ಸ್ವಯಂ ಬ್ರಹ್ಮನೇ ಮನುವನ್ನು ಸೃಷ್ಟಿಸಿದ್ದ. ಆದರೆ ಪುರಾಣಗಳಲ್ಲಿ ಮನುವಿನ ಬಗ್ಗೆ ವಿಚ್ಛಿನ್ನ ಕಥೆಗಳು ಕೂಡ ಇವೆ. ಪ್ರಪಂಚದ ಮೊಟ್ಟ ಮೊದಲ ಮಾನವ ಅದು ಸ್ವಯಂಭೂ ಮನು ಎಂದು ಹೇಳಲಾಗುತ್ತದೆ. ಹಾಗೂ ಮೊದಲ ಮಹಿಳೆ ಶತ್ರುಪ ಎಂದು ಕೂಡ ನಂಬಲಾಗಿದೆ. ಭಗವಾನ್ ಬ್ರಹ್ಮನು 11 ಪ್ರಭೇದಗಳನ್ನು ಮತ್ತು 11 ರುದ್ರಗಳನ್ನು ಸೃಷ್ಟಿಸಿದ್ದ. ನಂತರ ತನ್ನನ್ನು 2 ಭಾಗಗಳಾಗಿ ವಿಂಗಡಿಸಿದನು ಎಂದು ನಂಬಲಾಗಿದೆ. ಮೊದಲ ಭಾಗವು ಮನು ಮತ್ತು ಎರಡನೆಯದು ಶತ್ರುಪ ಎಂದು ಪ್ರಕಟವಾಗಿದೆ. ಬ್ರಹ್ಮನು ಪ್ರಜಾಪತಿಗಳನ್ನು ಬೆಳಕಿನಿಂದ, ರುದ್ರರನ್ನು ಬೆಂಕಿಯಿಂದ ಮತ್ತು ಸ್ವಯಂಭೂ ಮನುವನ್ನು ಜೇಡಿ ಮಣ್ಣಿನಿಂದ ಸೃಷ್ಟಿಸಿದನೆಂದು ನಂಬಲಾಗಿದೆ. ಮನು ಜಗತ್ತಿಗೆ ಬಂದ ಮೊದಲ ಮಾನವ. ಆದ್ದರಿಂದಲೇ ಈ ಜಾತಿಯ ಹೆಸರು ಮಾನವ ಎಂದು ಕೂಡ ಅನ್ನಲಾಗುತ್ತಿದೆ. ಸಂಸ್ಕೃತದಲ್ಲಿ ಇದನ್ನು ಮನುಷ್ಯ ಎಂದು ಕರೆಯಲಾಯಿತು ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಮ್ಯಾನ್ ಎಂಬ ಹೆಸರನ್ನು ಸಹ ಬಳಸಲಾಗಿದೆ. ಈ ಎಲ್ಲ ಹೆಸರುಗಳು ಮೊದಲ ಮಾನವ ಮನುವಿನೊಂದಿಗೆ ನೇರ ಸಂಬಂಧ ಹೊಂದಿದೆ ಎಂದು ಪ್ರತೀತಿ ಇದೆ. ಪುರಾಣಗಳ ಪ್ರಕಾರ ಒಮ್ಮೆ ಬ್ರಹ್ಮ ತನ್ನ ಕೆಲಸ ಕಾರ್ಯಗಳಲ್ಲಿ ಕೃತಿಯಲ್ಲಿ ನಿರತನಾಗಿದ್ದನು. ಇದ್ದಕ್ಕಿದ್ದಂತೆ ಅವನಲ್ಲೊಂದು ಕಾಯ ಉತ್ಪತ್ತವಾಗಿ ಅವರೆದುರು ಬಂದು ನಿಂತಿತ್ತು. ಅದು ಸಾಮಾನ್ಯವಾದ ಕಾಯವಾಗಿರಲಿಲ್ಲ, ಅದು ಅವನ ಹಾಗೆಯೇ ನೆರಳಿನಂತೆ.